ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಚಿತ್ತಾಪುರ ತಾಲೂಕಿನಾದ್ಯಂತ 2021-22 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅವರಾದಂತರ ನಮ್ಮ ವಕೀಲ್ ಸಾಹೇಬರು ಚಂದ್ರಶೇಖರ್ ಆವಟಿ ಸಾಹೇಬ್ ಅಂತ ಬಂದರು. ಅವರು ಕೂಡ ಕನ್ನಡವನ್ನ ಉಳಿಸುವ ಬೆಳೆಸುವಂತ ಕಾರ್ಯವನ್ನು ಮಾಡಿದ್ರು. ಅವರಾದ ನಂತರ ನಮ್ಮವರೇ ಆದಂತಹ ನಾಗಸ್ವಾಮಿ ಅಲ್ಲೂರು ಅವರು ಕೂಡ ತಮ್ಮ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ಮಾಡಿದ್ರು. ತುಂಬಾ ಅದ್ಭುತವಾಗಿ ಅವರು ಕೂಡ ನಮ್ಮ ಸಾಹಿತ್ಯವನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದರು. ಅದಾದ ನಂತರ ನಮ್ಮ ಇನ್ನೊಬ್ಬರಾದಂತಹ ನಮ್ಮ ಸ್ನೇಹಿತರಂತಹ ಕಾಶಿನಾಥ್ ಗುತ್ತೇದಾರ್ ಅವರು ಅವರು ಕೂಡ ಈ ವೇದಿಕೆ ಮುಂದಿನ ದಿನಗಳಲ್ಲಿ ವೇದಿಕೆಯ ಪರವಾಗಿ ತುಂಬಲು ನೆಕ್ಸ್ಟ್ ಸುಧಾ ಲಕ್ಷ್ಮೀಕಾಂತ್ ಪಿಯುಸಿನಲ್ಲಿ ಎಲ್ಲಾ ಕಡೆ ಇವರಿಗೆ ಹಾರೈಸುತ್ತದೆ. ಈ ಮೇಕರು ಮತ್ತೆ ಪೂರ್ತಿ ಏರಿಯಾ ಹೋದ್ರೆ ಆ ಪ್ರದೇಶ ಬರೀ ಮರಾಠಿ ಕನ್ನಡನೇ ಬರೋದಿಲ್ಲ, ತಂದೆ ತಾಯಿ ಬರಲ್ಲ, ಅಕ್ಕ ಅಂದ್ರೆ ದೊಡ್ಡ ಹಿರಿಯರಿಗೆ ಬರಲ್ಲ, ಮಕ್ಕಳಿಗೂ ಬರೋದಿಲ್ಲ. ಅದಕ್ಕೆ ನಾನೇನು ಮಾಡಿದ್ದೆ, ನಾನು ಒಂದು ಅಲ್ಲೇ ಒಂದು ಒಳ್ಳೆ ಉಪಾಯ ಏನಂದ್ರೆ ಏನ್ ಮಾಡಿದ್ದೆ ಅಂದ್ರೆ, ಅವ್ರು ಯಾರಾದ್ರೂ ಫೋನ್ ಮಾಡ್ತಿರು ಏನಾದ್ರೂ ಮಾಡ್ತಿರು ಮಾತಾಡೋದು ಮರಾಠಿ, ನಾನು ಮರಾಠಿ ಬರ ಹಿಂದಿ ಮಾತಾಡ ಹಿಂದಿನೂ ಬರಲ್ಲಂತಿದ್ದೆ ನಾನು. ನಾನು ಕನ್ನಡ ಬಿಟ್ಟರೆ ಮಾತಾಡ್ಲಿಕ್ಕೆ ಬರಲ್ಲ. ನೀವು ಕನ್ನಡ ಕಲಿಬೇಕು, ನಾನು ಹಿಂದಿ ಕಲಿ ಆಗತ್ತಿಲ್ಲ, ಮರಾಠಿ ಕಲಿ ಆಗತ್ತಿಲ್ಲ. ನೀವು ಕನ್ನಡ ನಾಡಿನಲ್ಲಿ ಕನ್ನಡ ಸಂಸ್ಕೃತಿ ಕನ್ನಡ ರಾಜ್ಯದಲ್ಲಿ ಇದ್ದು ಕನ್ನಡ ಕಲಿಬೇಕಾಗಿದೆ ನೀವು. ನಾನು ಮರಾಠಿ ಕಲಿ ಅಂತ ನನಗೆ ಅಗತ್ಯ ಇಲ್ಲ, ಅಥವಾ ಹಿಂದಿ ಕಲಿ ಅಂತನೂ ಅಗತ್ಯ ಇಲ್ಲ ನನಗೆ. ನಾನು ಕನ್ನಡ ಬರ್ತದೆ, ಕನ್ನಡ ಮಾತಾಡಿದ್ರೆ ನಾನು ಮಾತಾಡ್ತೀನಿ, ಇಲ್ಲಾಂದ್ರೆ ನಿಮ್ಮ ಭಾಷೆದಾಗ ನೀವು ಮಾತಾಡಿ ನಮ್ಮ ಭಾಷೆದಾಗ ನಾವು ಮಾತಾಡ್ತೀನಿ ಅಂತ ಹೀಗೆ ಖಂಡ ತುಂಡವಾಗಿ ಹಿಂದಿ ಮಾಡ್ಲಿಕ್ಕೂ ಹಿಂದಿ ಮಾತಾಡ್ಲಿಕ್ಕೂ ಪ್ರಯತ್ನ ಮಾಡ್ತಿಲ್ಲ. ನಾನು ಯಾಕೆ ಹಿಂದಿ ನಾನು ಹಿಂದಿ ಮಾತಾಡ್ಕೋತು ಅಂದ್ರೆ ಅವ್ರು ಹಿಂದಿನೇ ಮಾತಾಡೋರು, ಮತ್ತೆ ಕನ್ನಡ ಮಾತಾಡೋದಿಲ್ಲ. ಹೀಗಾಗಿ ಆ ಸಮಸ್ಯೆ ನಾನು ಈಗಾದ್ರೂ ಅಲ್ಲೇ ಬಿಟ್ಟಿದ್ದೆ. ಅದಕ್ಕೆ ನಿರಂತರ 15 ಸುಮಾರು ಒಂದು ಎಲ್ಲರ ಕಾರ್ಯಕ್ರಮದಲ್ಲಿ ಇದ್ವಿ. ಬಾಲಕಿ ಸಾಹಿತ್ಯ ಪರಿಷತ್ ಈಗ ನಮ್ಮ ಮಕ್ಕಳಲ್ಲಿ ವಿನಂತಿ ಮಾಡ್ಕೋದೇನಂದ್ರೆ, ತಾವು ಎಸ್ಎಸ್ಎಲ್ಸಿಯನ್ನು ಮುಗಿಸಿದ್ರಿ, ಪಿ ಯು ಸಿ ಬಂದಿದ್ರಿ, ಪಿ ಯು ಸಿ ಮುಗಿಸಿದ್ರಿ, ಮುಂದೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬೇರೆ ಬೇರೆ ಡಿಗ್ರಿಗಳಿಗೆ ಹೋಗ್ತೀರಿ. ನೀವು ನನ್ನ ವೈಯಕ್ತಿಕ ಒಂದು ಸಲಹೆಯನ್ನು ಕೊಡಬೇಕು ನಾನು ಬಯಸ್ತಾ ಇದ್ದೀನಿ. ನೀವು ಏನೇ ಶೋಕಿ ಇರಲಿ, ನಿಮ್ಮ ಎಜುಕೇಷನ್ ಮುಗಿದತ್ರ ಶೋಕಿ ಮಾಡಿ. ನಿಮಗೆ ಗಾಡಿ ಬೇಕು, ನಿಮ್ಮ ಮೊಬೈಲ್ ಬೇಕು, ನಿಮ್ಮ ಬಟ್ಟೆ ಬೇಕು, ಮತ್ತೊಂದು ಬೇಕು. ತಂದೆ ತಾಯಿ ಭಾರ ಆಗಿರಬಲ್ಲ, ನಿಮ್ಮ ಕಾಲ ಮೇಲೆ ನೀವು ಕೂತಕ್ಕಂಥದ್ದು. ನೀವು ಕಷ್ಟಪಟ್ಟು ಓದಿದರೆ ಮುಂದಿನ ಜೀವನ ಸುಖ ಆಗ್ತದೆ. ದಯವಿಟ್ಟು ಈ ಮೊಬೈಲ್ಗಳನ್ನು ಬಿಡ್ರಿ. ಮೊಬೈಲ್ನಿಂದ ಇಡೀ ವ್ಯವಸ್ಥೆ, ಇಡೀ ಸಿಸ್ಟಮ್, ಮನುಷ್ಯನ ಬದುಕೆ ಇವತ್ತು ಚೇಂಜ್ ಆಗ್ತಾಯಿದೆ. ದಯವಿಟ್ಟು ವಿದ್ಯಾರ್ಥಿಗಳು ಮೊಬೈಲ್ ಕಡೆ ಹೆಚ್ಚಿನ ಗಮನ ಕೊಡೋದ್ರಿಗೆ, ವಿದ್ಯಾಭ್ಯಾಸ ಕಡೆ ಗಮನ ಕೊಟ್ಟು ಕಷ್ಟಪಟ್ಟು ಓದಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ತಂದೆ ತಾಯಿಗೆ ಭಾರ ಆಗಲಾರ್ದಂಗೆ, ಮತ್ತೆ ಕಲಿಸಿದಂಥ ಮುಖ್ಯ ಗುರುಗಳಿಗೆ ಶಿಕ್ಷಕರಿಗೆ ಅತ್ಯಂತ ಗೌರವವನ್ನು ತಂದು ಕೊಡ್ತಿರತಕ್ಕಂಥ ಮಾತನ್ನು ಹೇಳ ನಾವು ನಮ್ಮ ತಾಲೂಕು ಶಾಖೆಯಿಂದ ಹಮ್ಮಿಕೊಂಡಿರುವಂಥದ್ದು. ಇಲ್ಲಿನ ಕನ್ನಡ ಸಾಹಿತ್ಯ ಪರಿಷತ್ ಆಗಲಿ, ಎಲ್ಲ ಸಂಸ್ಥೆಗಳು, ಜನಪ್ರತಿನಿಧಿಗಳು, ಮಾಧ್ಯಮ ಮಿತ್ರರು ಎಲ್ಲರೂ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ ನಾವು ಕೂಡ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಹೀಗಾಗಿ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದು ಮಕ್ಕಳಿಗೆ ಒಂದು ಸ್ಫೂರ್ತಿಗೆ ಪೂರಕವಾಗಿರುವಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇವತ್ತು ಮಕ್ಕಳಿಗೆ ಗೌರವ ನೀಡತಕ್ಕಂಥ, ಅವರಿಗೆ ಸ್ಫೂರ್ತಿ ತರತಕ್ಕಂಥ, ಅವರಿಗೆ ಗೌರವ ನೀಡತಕ್ಕಂಥ ಕಾರ್ಯಗಳು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು, ನೌಕರ ಸಂಘ, ಜನಪ್ರತಿನಿಧಿಗಳು ಇವತ್ತು ಎಲ್ಲ ರೀತಿಯಿಂದ ನಾವು ನೀಡುವುದರಿಂದ ಮಕ್ಕಳಲ್ಲಿ ಒಂದು ಸ್ಫೂರ್ತಿ ಸ್ಪರ್ಧಾ ಮನೋ ಬೆಳೆಯಲಿಕ್ಕೆ ಇದು ಪೂರಕವಾಗಿದೆ ಅಂತಕ್ಕಂಥದ್ದನ್ನು ಹೇಳುತ್ತೆ. ಪರೀಕ್ಷೆಯಲ್ಲಿ ತಾಲೂಕಿಗೆ ಫಲಿತಾಂಶದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿರತಕ್ಕಂತ 11 ತಾಲೂಕಿನ ಶಾಲಾ ಮುಖ್ಯಸ್ಥರಿಗೆ ಇವತ್ತು ವಿಶೇಷವಾಗಿರ್ತಕ್ಕಂತ ಗೌರವ ಮಾಡತಕ್ಕಂತ ಕಾರ್ಯಕ್ರಮವನ್ನ ನಾವು ಮೊನ್ನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಡಿದ್ವಿ. ಇದು ಒಂದು ಹೊಸ ಆಲೋಚನೆ ಅಂತ ಹೇಳಿ ನಾವು ಭಾವಿಸ್ಕೊಂಡಿವಿ. ಯಾಕಂತಂದ್ರೆ ಒಂದು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ತೆಗಿಲ್ತಿಪ್ಪಿ, ತಾಲೂಕು ಅಧ್ಯಕ್ಷ ವೀರೇಂದ್ರ ಕೊಲ್ಲೂರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದವೀರಯ್ಯ ರದ್ನೂರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವರುದ್ರಬೀಣಿ, ಪುರಸಭೆ ಉಪಾಧ್ಯಕ್ಷೆ ಶ್ರುತಿ ಪೂಜಾರಿ, ಬಸವರಾಜ ಬಳುಂಡಿಗಿ, ಕವಿತಾ ಚೌಹಾಣ್, ಶ್ರೀನಿವಾಸ್ ಪೇಂದು, ಮಲ್ಲಿಕಾರ್ಜುನ್ ಮುಡುಗುಳಕರ್, ಜಗದೇವ್ ದಿಗಾಂವ್ಕರ್, ಪೂಜಾ ಬಂಕಲ್ಗಿ, ಕಾಶಿರಾಯ ಕಲಾಲ ಸೇರಿದಂತೆ ಅನೇಕರು ಇದ್ದರು.